ಸಿಎಂ ಆಡಿಯೋ ಕೇಸ್ ರಾಷ್ಟ್ರಪತಿ ಅಂಗಳವನ್ನ ತಲುಪುತ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ಇಲ್ಲಿ ರಾಷ್ಟ್ರಪತಿಗಳ ಸಮಯವನ್ನ ಕೇಳಿದ್ದೇವೆ, ಕೊಟ್ಟರೆ ಭೇಟಿ ಮಾಡ್ತೀವಿ ಅಂತೇಳಿ ಮೈಸೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ರಾಷ್ಟ್ರಪತಿಗಳ ಟೈಮ್ ಕೇಳಿದ್ದೇವೆ, ಒಂದು ವೇಳೆ ಅವರ ಟೈಮ್ ಅನ್ನ ಕೊಡೋದಾದ್ರೆ ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಭೇಟಿ ಮಾಡಿ ಮಾತನಾಡ್ತೀವಿ ಅನ್ನೋ ಒಂದು ಮಾತನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಖುದ್ದು ಗೃಹ ಸಚಿವ ಅಮಿತ್ ಶಾ ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು. BSY ರನ್ನ ವಜಾ ಮಾಡಬೇಕು ಮತ್ತು ಅಮಿತ್ ಶಾ ಅವರನ್ನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಜಾ ಮಾಡಬೇಕು ಅಂತ ಕೂಡ ನಾವು ದೂರನ್ನು ಕೊಡುವವರಿದ್ದೇವೆ. ರಾಷ್ಟ್ರಪತಿಗಳಿಗೆ ಈ ರೀತಿಯಾಗಿಯೇ ದೂರು ಕೊಡಬೇಕು ಅಂತ ನಾವು ನಿರ್ಧರಿಸಿದ್ದೇವೆ ಅಂತ ಕೂಡ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ. ಅಪಾಯಿಂಟ್ಮೆಂಟ್ ಕೇಳಿದೀವಿ, ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಟಮೇಲೆ ಹೋಗ್ತೀವಿ. ಅವ್ರಿಗೆ ಒಂದು ಮನವಿ ಅರ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಯಡಿಯೂರಪ್ಪನವ್ರು ಸರ್ಕಾರ ಡಿಸ್ಮಿಸ್ ಮಾಡಿ ಮತ್ತೆ ಶಾ ಕೂಡ ಮಂತ್ರಿಯಾಗಿ ಉಳ್ಕೊಳ್ಳಿಕ್ಕೆ ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತೇಳಿ ಮನವಿ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಯಾಕಂತಂದ್ರೆ ಯಡಿಯೂರಪ್ಪನವರು ಅವರ ಆಡಿಯೋ ವಿಡಿಯೋ ಕ್ಲಿಪ್ನಲ್ಲಿ ಮೋದಿಯವರೇ ಅಲ್ಲ ಅಮಿತ್ ಶಾ ಅವರೇ 2.5 ತಿಂಗಳು 17 ಜನ MLAಗಳನ್ನ ಮುಂಬೈನಲ್ಲಿ ನೋಡ್ಕೊಂಡಿದ್ರು. ಪಕ್ಷಾಂತರಕ್ಕೆ ಅವ್ರದೇ ಕುಮ್ಮಕ್ಕು. ಯಡಿಯೂರಪ್ಪನವರು ಕೂಡ ಅವರ ಆದೇಶದ ಮೇಲೆ ನಾನು ಮಾಡಿದೆ ಇಲ್ಲಿ. ಸೊ ಪಕ್ಷಾಂತರ ಮಾಡಿಸಿ ಅಧಿಕಾರಕ್ಕೆ ಬಂದಿರೋದು ಇದು ಒಂದು ಅನೈತಿಕವಾದಂಥ ಸರ್ಕಾರ, ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ, ಸಂವಿಧಾನಕ್ಕೆ ವಿರುದ್ಧವಾಗಿ ಬಂದಿರತಕ್ಕಂಥ ಸರ್ಕಾರ. ಪಕ್ಷಾಂತರ ಕಾಯ್ದೆ ಮಾಡಿದ್ದಕ್ಕೆ ಆಯಾರಾಮ್ ಗಯಾರಾಮ್ ನಿಲ್ಸಕ್ಕೆ, ಪಕ್ಷಾಂತರ ಮಾಡೋರು ಮಾಡಬಾರದು, ಒಂದು ಪಕ್ಷದಲ್ಲಿ ಗೆದ್ದಮೇಲೆ ಆ ಪಕ್ಷದಲ್ಲಿ ಇರಬೇಕು ಅಂತ ಪಕ್ಷಾಂತರ ಕಾಯ್ದೆ ಮಾಡಿರೋದು, 10th Schedule ಮಾಡಿರೋದು. ಇವರು ಕೇಂದ್ರದ ಮಂತ್ರಿಯಾಗಿ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಅವರೇ ಅದರ ಪರ್ಪಸ್ನ ಡಿಫೀಟ್ ಮಾಡೋಕೆ ಹೊರಟಿದ್ದಾರೆ.